ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ರಾಮಮೂರ್ತಿ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ, ಹಾಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಯಾಕೆ ಅಂದರೆ ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಆಗಿದ್ದಕ್ಕೇನೆ ನಾನು ದರ್ಶನ್ ಸರ್ ಅವರು ಪರಿಚಯ ಆಗಿದ್ದು. ನಾವು ಫಸ್ಟ್ ಮೀಟ್ ಮಾಡಿದ್ದೇನೆ ಮೆಜೆಸ್ಟಿಕ್ ಸಿನಿಮಾ ಸೆಟ್ಟಲ್ಲಿ. ಸೊ ಅಲ್ಲಿ ದರ್ಶನ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಒಬ್ರು ದತ್ತ ಅಂತ ಒಬ್ರು ಮಾಡ್ತಾ ಇದ್ರು, ಅವರು ನಂದನಿಗೆ ಫ್ರೆಂಡ್, ಕಾಮನ್ ಫ್ರೆಂಡು. ಅಲ್ಲಿ ಸೆಟ್ಟಲ್ಲಿ ದರ್ಶನ್ ಸರ್ ಫ್ರೆಂಡ್ ಮಾಡ್ತಿದ್ರು. ಎಲ್ಲೋ ಒಂದ್ ಕಡೆ ತೂಕ್ದೀಪ್ ಶ್ರೀನಿವಾಸ್ ಅವ್ರ ಮಗ ನನ್ನ ಪರಿಚಯ ಇದ್ದಾರೆ, ನಾನು ಸಿನಿಮಾ ಮಾಡ್ತೀನಿ ಅಂತ ನಂದನಿಗೆ ಹೇಳಿದ್ದೇನೆ. ಸುಧೀರ್ ಅವ್ರ ಮಗ ಹಿಂಗೆ ನಂಗೆ ಪರಿಚಯ ಇದೆ ಅಂತ ದರ್ಶನ್ ಸರ್ ಹೇಳಿದ್ದಾರೆ. ನಾವು ಯಾವತ್ತೂ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿದ್ದು ನಾಪಕ ಇರಲಿಲ್ಲ ನಮಗೆ. ಸೊ ಮೆಜೆಸ್ಟಿಕ್ ಸಿನಿಮಾದಲ್ಲೇ ಫಸ್ಟ್ ಸಿಕ್ಕಿದ್ದು ನಾವು. ಅಲ್ಲಿಂದ ಒಂದು ಜರ್ನಿ, ಇವತ್ತು ನನಗೆ ಎಲ್ಲೋದ್ರೂ ತಮ್ಮ ಅಂತ ಅಷ್ಟು ಪ್ರೀತಿಯಿಂದ ಹೇಳ್ಕೊತಾರೆ. ಸೊ ಅದಷ್ಟಕ್ಕೂ ಕಾರಣ ಆಗಿದ್ದು ಅಂತಂದರೆ ಈ ಮೆಜೆಸ್ಟಿಕ್ ಸಿನಿಮಾ. ಸೊ ರಾಮಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದರಿಂದ ನೀವು ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ನ ಕೊಟ್ಟಿದ್ದೀರಾ, ಆ್ಯಕ್ಟರ್ಗಳನ್ನ ಕೊಟ್ಟಿದ್ದೀರಾ, ಒಂದು ಸೂಪರ್ ಸ್ಟಾರ್ನ ಕೊಟ್ಟಿದ್ದೀರಾ, ಕರೆಕ್ಟು, ನನಗೊಬ್ಬ ಅಣ್ಣನ ಕೂಡ ಕೊಟ್ಟಿದ್ದೀರಾ ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನಾನು ನೋಡ್ಬೇಕಾದ್ರೆ ನಾವು ಏನು ನಾನು ಜಾಸ್ತಿ ಕೆಲಸ ಏನು ಇದಕ್ಕೆ ಮಾಡ್ತಾನೆ ಇಲ್ಲ, ನನ್ನ ಚಿಕ್ಕ ಅಳಿಯ ಸೇವೆದಲ್ಲ ಏನೋ ಒಂದು ಸಣ್ಣ ಪುಟ್ಟದ್ದು ಮಾಡ್ತೀನಿ. ಯಾಕಂದರೆ ಪಿ ಎನ್ ಸತ್ಯ ಸರ್ ಅವರಿದ್ದರೆ ಬಹುಶಃ ನನಗಿಂತ ಹತ್ತರಷ್ಟು ಅವ್ರಿಗೆ ಮಾಡಿರೋರು, ಬಟ್ ಇವತ್ತು ಅವರಿಲ್ಲ ನಮ್ಮ ಜೊತೆಗೆ. ಸೊ ನನ್ನ ಪ್ರೆಸೆನ್ಸಲ್ಲಿ ಚಿಕ್ಕದಾಗಿ ಏನು ಮಾಡೋಕ್ಕಾಗತ್ತೆ, ಟೆಕ್ನಿಕಲಿ ಅದೊಂದಷ್ಟು ಮಾಡ್ತಾ ಇದ್ದೀವಿ ನಾವು ಅದನ್ನು. ಆ್ಯಂಡ್ ಇವತ್ತು ನಾವು ಮೊನ್ನೆ ಮತ್ತೆ ನಾನು ಸುಮ್ಮನೆ ಜನರಲ್ ಆಗಿ ಕಾಪಿ ನೋಡ್ತಾ ಇದ್ವಲ್ಲ ನೀವು, ಅವಾಗ ಅನಿಸ್ತು ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಬಾಸ್ ನಾ ಕೊಂಡಷ್ಟು ಪ್ರೌಡ್ ಆಗಿದ್ದೀನಿ, ನಾನು ಈ ಥರದ್ದು ಪಿಕ್ಚರ್ ಇದೆ ಅಂತ. ಇದು ನೋಡಿದ್ಮೇಲೆ ಅನಿಸ್ತು ಗುರು, ಈ ವ್ಯಕ್ತಿ ಆಲ್ರೆಡಿ ಅಲ್ಲೇ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಪಿಕ್ಚರ್ನಲ್ಲೇ ಇದು ಎರಡೆರಡು ಶೇಡು, ಎರಡೆರಡು ಗೇಟಪ್ಪು, ಡ್ಯಾನ್ಸು, ಫೈಟು, ಪರ್ಫಾರ್ಮೆನ್ಸು. ಫಸ್ಟ್ ಫಿಲಮ್ಗೆ ಒಬ್ಬ ಹೀರೋ ಕಷ್ಟ ಅದು, ಅಲ್ಲೇ ಮಾಡೋ ಇನ್ನೇನ್ಗೂ ನಾನು 53ನೇ ಸಿನಿಮಾ ನಾನು ತೋರಿಸೋದು, ಇನ್ನು ನೆಕ್ಸ್ಟ್ ಫಿಲಮ್ ನಾನು ಇವತ್ತು ಬಾಸ್ ಅನೌನ್ಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಪಿಕ್ಚರ್ ಸ್ಕ್ರಿಪ್ಟ್ ಸೀನ್ ಬರಿಬೇಕಾದ್ರೆ ಏನು ಬರೆದ್ರೂ ಸಾಕಾಗಲ್ಲ ಇವ್ರಿಗೆ ಅನ್ನೋ ಥರ ನನಗೆ ಅನ್ಸಕ್ಕೆ ಶುರುವಾಗೋಯ್ತು. ಯಾಕಂದರೆ ಇದನ್ನು ನಾವು ಪ್ರೀಮಿಯರ್ ಶೋ ಅಂತ ಒಂದು ಮಾಡಿದ್ರು, ಅವಾಗ ನೋಡಿದ್ವಿ. ಆಮೇಲೆ ಸರ್ ಪ್ರಸನ್ನ ಥಿಯೇಟರ್ನಲ್ಲಿ ನಾವು ಬಂದು ನಾನು ದಿನಕರಲ್ಲ ಒಟ್ಟಿಗೆ ಈ ಸಿನಿಮಾನ ನೋಡಿದ್ದು. ಸೊ ಅವತ್ತು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿದಾಗಲೇ ಗೊತ್ತಾಗೋಯ್ತು ಏನಿದು ಕ್ರೇಜು. ಯಾಕಂದರೆ ಬರೀ ಒಂದು ಆಸೆ ಅದು, ಅವ್ರಿಗಿದ್ದಂಥ ಒಂದು ಆಸೆ, ನಾನು ಹೀರೋ ಆಗ್ತೀನಿ ಅಂತಲ್ಲ, ಒಬ್ಬ ನಟನಾಗಿದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರಿಗಿದ್ದಿದ್ದು ಒಂದು ಪಿಕ್ಚರ್ ಚೆನ್ನಾಗಾದರೆ ಒಂದು 4 ಕಾಸು ಸಿಗುತ್ತೆ ನನಗೆ, ಅಷ್ಟೇ ಇದ್ದರೆ ಹೊರತು ನಾನು ಸ್ಟಾರ್ ಆಗ್ತೀನಿ, ನಾನು ಸೂಪರ್ ಸ್ಟಾರ್ ಆಗ್ತೀನಿ, ನಾನು ಚಾಲೆಂಜಿಂಗ್ ಸ್ಟಾರ್ ಆಗ್ತೀನಿ ಅಂತ ಯಾವತ್ತೂ ನಮ್ಮ ಹತ್ರ ಹೇಳ್ದವರಲ್ಲ. ಇವತ್ತಿಗೂ ಅವ್ರು ಹೇಳಲ್ಲ, ನಾವು ಪ್ರೀತಿಯಿಂದ ಅದೆಲ್ಲ ಹೇಳ್ತಾ ಇರೋದು ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು. ಸೊ ಇಷ್ಟೆಲ್ಲ ಒಂದು ಮೆಮೊರೀಸ್ ಇದ್ದಂಥ ಒಂದು ಸಿನಿಮಾ ಮೆಜೆಸ್ಟಿಕ್ಕು. ಇವತ್ತು ಆ ಸಿನಿಮಾಯಿಂದ ಒಂದು ಸೂಪರ್ ಸ್ಟಾರ್ನ ನಮಗೆ ಕೊಟ್ಟಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಬಾಸ್. ಆ್ಯಂಡ್ ಇಡೀ ಎಂಟೈರ್ ಟೀಮು ಅಲ್ಲಿ ಡ್ಯಾನ್ಸ್ ನೋಡ್ತಿದ್ರೆ, ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸರ್ಸ್ ಎಲ್ಲರೂ ಡ್ಯಾನ್ಸ್ ಮಾಸ್ಟರ್ಸ್, ಕೊರಿಯೋಗ್ರಾಫರ್ಸ್ ಆಗಿದ್ದಾರೆ. ಇವತ್ತು ಅಲ್ಲಿರೋ ಆ್ಯಕ್ಟ್ರೆಸ್ಗಳಿಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಸೊ ಈ ಥರದ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಗುತ್ತೆ ಅಂದರೆ ಒಬ್ಬ ನಿರ್ದೇಶಕನಿಗೆ ದರ್ಶನ್ ಸರ್ ಅವ್ರನ್ನ ನೋಡಿ ಅವರೊಂದಿಗೆ ಒಡನಾಟ ಇಟ್ಕೊಂಡು ಒಂದು ಮಾತು ಹೇಳಿದ್ರೆ ಗೊತ್ತಾ, ನೀವು ಆಗಿನ ಕಾಲದಲ್ಲಿ ಎಷ್ಟು ನಿಷ್ಕಲ್ಮಷ ಮನಸ್ಸಿನಿಂದ ಮಾಡಿದಂತಹ ಸಿನಿಮಾ ಇದು. ಬಹುಶಃ 100 ಡೇಸ್ ಆಗುತ್ತೆ ಈ ಥರ ಸಕ್ಸಸ್ ಮಾಡ್ತೀವಿ, 20 ವರ್ಷ ಆದರೂ ಅಷ್ಟು ಫ್ರೆಶ್ನೆಸ್ ಇರುತ್ತೆ ಅಂತ ಯಾರು ಅಂದ್ಕೊಂಡಿರಲ್ಲ. ಸಿನಿಮಾ ಬಗ್ಗೆ ಅವ್ರಿಗಿದ್ದಂಥ ಪ್ರೀತಿ, 100% ಡೆಡಿಕೇಶನ್, ಆ ಇನ್ನಸೆನ್ಸ್ ಮಾತ್ರ ಇವತ್ತಿನ ದಿನಕ್ಕೆ ಕಾರಣ ಇಲ್ಲ. ಅದು ಪ್ರೀತಿ ಡೆಡಿಕೇಶನ್ ಅದು ಇರ್ಬೋದೇನೋ, ಬಟ್ ನನಗೆ ಅವತ್ತು ಹೀರೋ ಆಗಿ ಫಸ್ಟ್ ಫಿಲಮ್ ಇರ್ಬೋದು, ಅಥವಾ ಅವ್ರ ಆಕ್ಟರ್ ಆಗಿ ಫಸ್ಟ್ ಫಿಲಮ್ ಇರ್ಬೋದು, ಅಥವಾ ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿ ನನ್ನ ಫಿಲಮ್ ಲಾಸ್ಟ್ ಇರ್ಬೋದು, ಇದೆಲ್ಲದಕ್ಕಿಂತ ಮೀರಿ ಅವ್ರಿಗೆ ಸಿನಿಮಾ ಮೇಲೆ ಒಂದು ಭಕ್ತಿ ಇದೆ. ಆ ಭಕ್ತಿನೇ ಅವ್ರನ್ನ ಕಾಪಾಡ್ತಾ ಇರೋದು, ಅದರಿಂದನೇ ಫ್ಯಾನ್ಸ್ಗೆ ಅವ್ರ ಮೇಲೆ ಒಂದು ಭಕ್ತಿ ಬಂದ್ಬಿಟ್ಟಿದೆ. ಸೊ ಇದು ಒಂದು ಚೈನ್ ಲಿಂಕ್, ನೀವು ಒಳ್ಳೇದು ಮಾಡಿದ್ರೆ ನಿಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ, ಹಂಗೆ ಅವ್ರ ಕೆಲಸದ ಮೇಲೆ ಒಂದು ಭಕ್ತಿ ಅದು. ಆ ಮೇಕಪ್ ಅನ್ನೋದನ್ನ ಅಷ್ಟು ಒಂದು ದೇವ್ರ ಥರ ನೋಡ್ತಾರೆ ಅವರು. ನಾನು ವಾಲಂಟಿಯರ್ ಆಗಿ ನೋಡಿದ್ದೀನಿ ಅದನ್ನ. ಸೊ ಅಷ್ಟು ಅವ್ರು ಅದನ್ನ ದೈವಿಕವಾಗಿ ನೋಡ್ತಾರಲ್ಲ, ಅದೇ ಅವ್ರಿಗೆ ವಾಪಸ್ ಬರ್ತಾ ಇರೋದು ಅಂತ ಹೇಳ್ತೀನಿ ಅಷ್ಟೇ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೊಸ ಮೆಜೆಸ್ಟಿಕ್ನ ಭಾಗವಾಗಿದ್ದೀರಿ ನೀವು, ಅದಕ್ಕೂ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಆನಂದ್ ಸರ್.